కృష్ణాయ గోవిందాయ గోపీచన వల్లభాయ పరాయ పరమ పురుషాయ పరమాత్మనే పరకర్మ మంత్ర యంత్రౌషధ అస్త్ర శస్త్రాణి సంహర సంహర మృత్యోర్మోచయ మోచయ ఆయుర్వృద్ధయ వృద్ధయ ఓం నమో భగవతే మహాసుదర్శనాయ దీప్త్రే జ్వాలా పరీదాయ సర్వదిక్షోభణకరాయ హూం ఫట్ బ్రహ్మణే పరం జ్యోతిషే స్వాహ. ನಮಸ್ಕಾರ. ನಾನಿವತ್ತಿಲ್ಲಿ ಮನೆಯಲ್ಲಿ ಸುದರ್ಶನ ಮಹಾಸುದರ್ಶನ ಮಂತ್ರದ ಮೂಲಕ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೀನಿ. 5 ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ದಿನದಲ್ಲಿ ಯಾವಾಗ ಯಾವಾಗ ಆಗುತ್ತೋ ಮಾಡಬೇಕು ಅಂತ 3 ಹೊತ್ತಿನಲ್ಲಿ ನಾನು ಸಂಕಲ್ಪವನ್ನು ತಗೊಂಡಿದ್ದೀನಿ. ಯಾಕೆಂದ್ರೆ ಈ ಸಮಯದಲ್ಲಿ ಮುಖ್ಯವಾಗಿ ನಮ್ಮ ದೇಶ ಮಾತ್ರ ಅಲ್ಲ, ಭಾರತ ದೇಶ, ಇಡೀ ಪ್ರಪಂಚವೇ ಕೊರೋನಾ ವೈರಸ್ನಿಂದ ಬಳಲ್ತಾ ಇದೆ. ಅಂದ್ರೆ ಅದೃಶ್ಯ ಲೋಕದಿಂದ ಮತ್ತೆ ಸೂಕ್ಷ್ಮ ಲೋಕದಿಂದ ಈ ರೀತಿ ಸೂಕ್ಷ್ಮ ವೈರಸ್ಗಳು ಬರ್ತಾ ಇವೆ, ವಿಷಪೂರಿತ ವೈರಸ್ಗಳು ಮತ್ತೆ ವೈರಾಣುಗಳು. ಯಾಕೆ ಅಂದ್ರೆ ನಮಗೆಷ್ಟು ಮನುಷ್ಯರಿಗೆ ಭೂಲೋಕದಲ್ಲಿ ವಾಸ ಮಾಡೋದಕ್ಕೆ ಅರ್ಹತೆ ಇದೆಯೋ ಅವುಗಳಿಗೂ ಅಷ್ಟೇ ಅರ್ಹತೆ ಇದೆ. ಆದ್ರೆ ಇವುಗಳ ವಿರುದ್ಧ ನಾವು ಹೇಗೆ ಹೋರಾಟ ಮಾಡ್ತೀವಿ ಅಂತನ್ನೋದು ನಮ್ಮ ದೇಹದ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರಿಂದ ನಮ್ಗೆ ವಿಜ್ಞಾನಿಗಳು ಖಂಡಿತ ಮೆಡಿಸಿನ್ ನ ಕಂಡಿಡಿತಾ ಇದಾರೆ, ಔಷಧಿಗಳನ್ನ ಕಂಡಿಡಿತಾ ಇದಾರೆ. ಆದ್ರೆ ಅದು ಟೈಮ್ ತಗೊಳುತ್ತೆ, ಯಾಕೆಂದ್ರೆ ಇದೇ ಮೊದಲನೇ ಸಲ ಬಂದಿರೋದಲ್ಲ ಈ ರೀತಿ ವೈರಾಣು. HIV ಬಂದಿತ್ತು, ಮಲೇರಿಯಾ ಬಂದಿತ್ತು, ನಿಧಾನಕ್ಕೆ ಅದಕ್ಕೆ ಔಷಧಿಗಳನ್ನ ಕಂಡಿಡಿದ್ರು. ಆದ್ರೆ ಇವೆಲ್ಲವಕ್ಕೂ ಸಲ್ಯೂಷನ್ ಪರಮಾತ್ಮ. ಯಾಕೆಂದ್ರೆ ಇಷ್ಟೆಲ್ಲಾ ಹರಡ್ತಾ ಇದೆ, ಇಷ್ಟು ಜನರ ಜೀವನ ಬಲಿ ತಗೊಳ್ತಾ ಇದೆ ಅಂದಾಗ ನಾವೆಲ್ಲರೂ ಪರಮಾತ್ಮನ್ಗೆ ಮೊರೆ ಹೋಗ್ಬೇಕು. ಔಷಧಿ ಕಂಡಿಡಿಯಕ್ ಲೇಟ್ ಆದ್ರೂ ದೇವ್ರು ಬರೋದಕ್ಕೆ ಲೇಟ್ ಆಗೋದಿಲ್ಲ. ಆದ್ರಿಂದ ಮಹಾಸುದರ್ಶನ ಮಂತ್ರದಲ್ಲಿ ಏನಿದೆ ಅಂದ್ರೆ, ನಾವಾಗ್ಲೇ ಮಂತ್ರದಲ್ಲಿ ಹೇಳ್ದಂಗೆ, ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ ಮೋಚಯ ಮೋಚಯ ಆಯುರ್ವೃದ್ಧಯ ವೃದ್ಧಯ ಸರ್ವದಿಕ್ಷೋಭಣಕರಾಯ ಎಲ್ಲಾ ದಿಕ್ಕುಗಳನ್ನು ಶುಭಕರವನ್ನಾಗಿ ಮಾಡು, ಅಸ್ತ್ರಶಸ್ತ್ರಗಳನ್ನ ಸಂಹಾರ ಮಾಡು. ಇವತ್ತಿನ ದಿನ ನಮ್ಮ ವೈರಿ ಬಂದಿರೋದೇ ವೈರಾಣು. ಸೊ ನನ್ನ ದೇಹದೊಳಗೆ ಹೊಕ್ಕು ನನ್ನ ಜೊತೆನೆ ನನ್ನ ಪ್ರಾಣದ ಜೊತೆ ಹೋರಾಟ ಮಾಡ್ತಿದೆ. ಈ ಪ್ರಾಣವನ್ನು ಕೊಟ್ಟವನು ಪರಮಾತ್ಮ. ಸೊ ಅವನನ್ನೇ ನಾವು ಬೇಡ್ಕೋಬೇಕು ಮೊದಲನೇದಾಗಿ. ಈ ಮೂಲಕ ನಾನು ನಿಮ್ಮನ್ನೆಲ್ಲ ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ನಿಮ್ಮ ಮನೆಯಲ್ಲೇ ಕೂತು ಅಂದ್ರೆ ತಿರ್ಗಾ ಗುಂಪು ಕಟ್ಕೊಂಡು ನಾನು ಹೋಮ ಮಾಡ್ತೀನಿ ಅಂತ ಗುಂಪಿಗೆ ಹೋಗ್ಬೇಡಿ. ಯಾಕೆಂದ್ರೆ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಗೆಲ್ಲರಿಗೂ ಹೇಳಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಿಮ್ಮ ನಿಮ್ಮ ಮನೆಯಲ್ಲೇ ಕೂತು ದೇವರ ಧ್ಯಾನವನ್ನ ಮಾಡಿ, ಮತ್ತೆ ಈ ರೀತಿ ಅಗ್ನಿ ಕಾರ್ಯವನ್ನ ಮಾಡಿ, ಮತ್ತೆ ನೀವು ಮೆಡಿಟೇಷನ್ ನ ಮಾಡಿ ನಿಮ್ಮ ದೇಹದ ಇಮ್ಯುನಿಟಿನ ಹೆಚ್ಚು ಮಾಡ್ಕೊಳ್ಳಿ. ನೀವು ಸ್ಟ್ರಾಂಗ್ ಆಗಿದ್ದಷ್ಟು ಇಂಥ ವೈರಾಣುಗಳು ಎಷ್ಟೇ ಬರಲಿ ಅದ್ರ ಜೊತೆ ನೀವು ಹೋರಾಟ ಮಾಡಬಹುದು. ನಿಮ್ಮ ಬುದ್ಧಿ ಮಾತ್ರ ಸ್ಟ್ರಾಂಗ್ ಆಗಿರೋದಲ್ಲ, ಇವತ್ತಿನ ದಿನ ನಿಮ್ಮ ದೇಹವನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ನೀವು. ಅದಕ್ಕಾಗಿ ಇಮ್ಯುನಿಟಿನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನೀವು ಮಂತ್ರ ಮುಖೇನ ಮಾತ್ರ ಆ ವೈರಸ್ಗಳನ್ನ ಸಾಯಿಸೋದಕ್ಕೆ ಸಾಧ್ಯ, ಅದ್ರ ವಿರುದ್ಧ ನೀವು ಹೋರಾಡೋದಕ್ಕೆ ಸಾಧ್ಯ. ಇದು ನಮ್ಮ ದೇಶ ಅಲ್ಲ, ಪ್ರಪಂಚಕ್ಕೆ ಬಂದಿರುವಂತಹ ಅಧರ್ಮ ಯುದ್ಧವಾಗಿದೆ. ಅದ್ರ ವಿರುದ್ಧ ನಾವು ಹೋರಾಡಲೇಬೇಕು. ಇವತ್ತಲ್ಲ ಮುಂದೆ ಬಂದ್ರು ಈ ರೀತಿನೇ ಹೋರಾಟ ಮಾಡಬೇಕು. ಆದ್ರಿಂದ ನಿಮ್ ನಿಮ್ ಮನೇಲೆ ಕೂತ್ಕೊಂಡು ಶಾಂತ ರೀತಿಯಾಗಿ ನನ್ನ ಮನೆಗೆ ನನಗೆ ಒಳ್ಳೇದಾಗ್ಲಿ ಅಂತಲ್ಲ, ಯಾಕೆಂದ್ರೆ ಸುದರ್ಶನ ಹೋಮ ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲಾ ದಿಕ್ಕುಗಳಲ್ಲಿರುವ ಎಲ್ಲಾ ಜನಗಳಿಗೂ, ಆಲ್ರೆಡಿ ವೈರಸ್ ಬಂದು ಬಳಲ್ತಾ ಇರೋಂತ ಜನಗಳಿಗೂ ಒಳ್ಳೇದಾಗ್ಲಿ ಅಂತ ನೀವು ಒಂದು ಅಗ್ನಿ ಕಾರ್ಯ ಮಾಡಿದ್ರೆ ಸುತ್ತಲೂ ಎಲ್ಲಾ ರಾಜ್ಯಗಳಿಗೂ ಪರಿಹಾರವನ್ನ ಕೊಡುತ್ತೆ. ಆದ್ರಿಂದ ಮಂತ್ರ ಮುಖೇನ ನೀವು ಪ್ರಕೃತಿಯಲ್ಲಿ ಒಂದಾಗಿ ಪರಮಾತ್ಮನಿಗೆ ಮೊರೆ ಹೋಗಿ, ಆ ಮೂಲಕ ನಿಮ್ಮ ಇಮ್ಯುನಿಟಿನ ಹೆಚ್ಚು ಮಾಡ್ಕೊಳ್ಳಿ. ಆಲ್ರೆಡಿ ಬಳಲ್ತಾ ಇರೋಂಥ ಜನಗಳಿಗೂ ನಿಮ್ಮ ಮೂಲಕ ಎನರ್ಜಿಯನ್ನ ಕಳಿಸ್ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.